ನಮಸ್ತೆ ನೋಡ್ರಿ, ನಾ ಇವತ್ತು ಪಂಚಮಿ ಹಬ್ಬದ ಸಲುವಾಗಿ ಮನ್ಯಾಗನ ಅರಳು ಮಾಡ್ತಾರಲ್ಲ ರೀ, ಅವ್ನು ಮಾಡಾಕತ್ತೀನಿ. ನೈವೇದ್ಯ ಸಲುವಾಗಿ ಅವನು ಮನ್ಯಾಗನ ಮಾಡ್ತೀನಿ. ನಾ ಅದು ಹೆಂಗೆ ಮಾಡೋದಂತ ತೋರ್ಸಾಕತ್ತೀನಿ. ಇವ ನಮ್ಮ ಕಡೆ ಅರಳಿನ ಜೋಳ ಅಂತ ಸಿಗ್ತಾವ್ರಿ, ಅದಕ್ಕೆ ನಾ ಸ್ವಲ್ಪ ಪ್ರಮಾಣದಾಗ ಈಗ ಮಾಡಿ ತೋರಿಸ್ತೀನಿ. ಮತ್ತು ನಾ ಹಬ್ಬದ ದಿವಸ ಮತ್ತೆ ಮಾಡ್ಕೋತೀನಿ. ನೈವೇದ್ಯಕ್ಕೆ ಅವತ್ತು ಮಡೀಲಿ ಮಾಡಬೇಕಾಗಿರ್ತೈತಿ, ಅದ್ರ ಸಲುವಾಗಿ ಅವತ್ತು ಮಾಡ್ಕೋತೀನಿ. ಇವ ಸ್ವಲ್ಪ ಸಣ್ಣ ಕಾಳು ಇರ್ತಾವ ರೀ, ಜೋಳ ಅನ್ನೋರಿ ಇವ ಜೋಳದ್ಲಿನ ಮಾಡೋದ. ಇವ ಅರಳಿನ ಜೋಳ ಅಂತ ನಮ್ಮಲ್ಲಿ ಸಿಗ್ತಾವ, ಅವನ್ನ ತಂದಿನಿ ನಾನು. ಇನ್ನು ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ನೀರು ಕುದಿಯಾಕಿಟ್ಟಿನಿ, ಅದಕ್ಕೆ ಒಂದು ಚಮಚ ಸ್ಟೌವ್ ಹಾಕೋತೀನಿ ನಾನು. ನೋಡ್ರಿ, ಹಿಂಗೆ ನೀರು ಚಲೋ ಕುದಿ ಬರಲಿ. ಕುದಿ ಬಂದಾಗ ಇವನ್ನ ಜೋಳ ಹಾಕ್ರಿ. ಇವನ್ನ ತೊಳಿಬೇಡ್ರಿ, ಏನು ಮಾಡಬೇಡ್ರಿ, ಹಿಂಗನ ಹಾಕ್ರಿ. ಆಮೇಲೆ ಚಲೋ ತಂಗಿ ಕುದಿಸ್ಕೊರಿ, ಅವನ್ನ ಕುದಿ ಬರಲಿ ಅವು ಚಲೋ ತಂಗಿ. ನೋಡ್ರಿ, ಹಿಂಗೆ ಒಂದು 2 ನಿಮಿಷ ಚಲೋ ತಂಗಿ ಕುದಿಸ್ಕೊರಿ. ಅವನು ಕುದಿಸಿ ಆಮೇಲೆ ಬಸದ್ ಬಿಡೋದು, ಅವನು ನೀರೆಲ್ಲ ಬಸದ್ ಇಟ್ಕೊಂಡ್ಬಿಡೋದು. ನೋಡ್ರಿ, ಈ ಥರ ಬಸದ್ ಇಟ್ಕೊರಿ. ಇವನ್ನ ಆರಿಸೋದು ಬೇಡ, ಏನು ಬೇಡ, ಹಿಂಗೆ ಬಸದ್ ಕೊಡಲಿ. ಈಗಿಂದೀಗನ ನಾವು ಅವನ್ನ ಅಳು ಮಾಡಬಹುದು, ಅಳು ರೆಡಿ ಆಗ್ತಾವು. ತೋರಿಸ್ತೀನಿ ನೋಡ್ರಿ ನಾ ಈಗದನ್ನ. ನೋಡ್ರಿ, ಇಲ್ಲಿ ದಪ್ಪ ತಳ ಇದ್ದಿದ್ದೆ, ಒಂದು ಬಾಳ್ಕಿ ಬಿಸಿ ಮನೆಗೆ ಇಟ್ಕೊಂಡಿನಿ ನಾನು. ಈಗ ನೋಡ್ರಿ, ಇಷ್ಟು ಒಂದು 2 ಸ್ಪೂನ್ ಅಷ್ಟು ನೋಡ್ರಿ ಉಪ್ಪಿಟ್ಟು ತಿಂತೀವಲ್ರಿ, ಆ ಚಮಚಲ್ಲಿ ಒಂದು 2 ಸ್ಪೂನ್ ಹಚ್ಕೊಂಡು ಹಾಕ್ಕೊಂಡು ಸ್ವಲ್ಪ ಅವನ್ನ ಹಿಂಗೆ ಹುರ್ಕೊರಿ. ಸ್ವಲ್ಪ ಒಣ ಆಗಲಿ, ಹಸಿ ಇರ್ತಾವಲ್ರಿ, ಒಂದು ಸ್ವಲ್ಪ ಒಣ ಆಗಲಿ. ಸ್ವಲ್ಪ ಫ್ರೈ ಆದ ಕೂಡಲಿ ಹಿಂಗೆ ಚಟಪಟ ಅನ್ನ ಕಟ್ಬಿಡ್ತಾವೆ. ಆವಾಗ ಹಿಂಗೆ ಮ್ಯಾಲ ಒಂದು ಅರ್ಬಿ ಹಾಕಿ ಹಿಂಗೆ ಈ ಥರ ಹುರ್ಕೋಬೇಕು ನೋಡ್ರಿ. ಹಿಂಗೆ ಹುರ್ಕೊಂಡ್ಬಿಟ್ರೆ ತಾನ ಆಯಿಲ್ ಆಗ್ತಾವೆ. ಯಾಕೆ ಅರ್ಬಿ ಹಾಕೋದಂದ್ರೆ ಎಲ್ಲ ಸಿಡಿದೋಗ್ಬಿಡ್ತಾವ್ರಿ, ಇದ್ರಾಗ ಉಳಿದಿಲ್ಲ ಏನು ನೋಡ್ರಿ. ಆವಾಗ ಹೆಂಗೆ ಬರೋದಕ್ಕೆ ಪಟಪಟ ಅಂತೇಳಿ ಹಾಕ್ಬಿಡ್ತಾವ್ರಿ, ಇವಾಗ ಸಿಡಿದೋರೆ ಬರ್ತಾವೆ. ಅದಕ್ಕೆ ಇವಾಗ ಹಿಂಗೆ ಅರ್ಬಿ ಹಾಕಿ ಹುರ್ಕೋದು, ಅದರೊಳಗೇ ಇರ್ತಾವ ಅನ್ನೋ ಸಂಬಂಧ. ನೋಡ್ರಿ, ಈಗ ಸಾವಕಾಶ ಅರ್ಬಿ ತಕ್ಕೊಂಡು ಅವ್ನು ತಕ್ಕೊಂಡ್ಬಿಡ್ರಿ ನೋಡ್ರಿ, ರೆಡಿ ಆಗಿರ್ತಾವ. ನೋಡ್ರಿ ಎಷ್ಟು ಮಸ್ತ ಮನ್ಯಾಗನ ನಾವು ಮಾಡ್ಕೋಬಹುದು. ಅವರು ಮಾರವ್ರ ತಂದು ಮತ್ತು ಹೊರಗಿಂದ ತಂದು ಮಾಡ್ಬೋದು ರೀ. ಅವ್ರು ಮಾರವ್ರ ಅವ್ರ ಬಟ್ಟೆ ಒಳಗೆ ಉಸುಕ್ನಾಗ ಹೊರದಿರ್ತಾವೆ. ಹಿಂಗಾಗಿ ಅವು ಒಳಗೆ ಸ್ವಲ್ಪ ಉಸುಕ ಹಿಂಗೆ ಪಳ್ ಇರ್ತೈತಲ್ರಿ, ಇದ್ರೊಳಗೆ ಉಸುಕ್ ಸಿಕ್ಕೊಂಡು ಅವು ತಿನ್ನು ಮುಂದೆ ಕರಾಕರ ಅಂತಾವು. ಈ ಥರ ಮಾಡೋದ್ರಿಂದ ಬಾಯೊಳಗೆ ಕರಾಕರ ಅನ್ನೋದಿಲ್ಲ, ಏನಿಲ್ಲ, ಮಸ್ತಾಗಿ ಸೂಪರಾಗಿ ಬರ್ತಾವೆ. ನೋಡ್ರಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡ್ರಿ, ಬರೀ ಇಷ್ಟು ಒಂದು ಕಪ್ಲೆ ಮಾಡಿದ್ರು, ಒಂದು ಕಪ್ಪು ಇಲ್ರಿ, ಅರ್ಧ ಕಪ್ಗಿಂತ ಕಮ್ಮಿ ಐತಿ, ಅಷ್ಟು ಸಣ್ಣ ಸೈಜ್ ಇತ್ತಿದ್ದೆ. ಅಷ್ಟು ಮಾಡ್ರೆ ಇಷ್ಟು ಆಗಿದಾವ್ರಿ. ಇವ ಇವು ಹೊರಗೆ ತರಕ್ಕೆ ಹೋದ್ರೆ ಒಂದು 30-40 ರೂಪಾಯಿ ಆಗ್ತೈತ್ರಿ ಇದಿಷ್ಟಕ್ಕನ. ಅಷ್ಟು ಈಸಿಯಾಗಿ ನಾವು ಮನ್ಯಾಗನ ಮಾಡ್ಕೋದು ನೋಡ್ರಿ ಫ್ರೆಂಡ್ಸ್. ಎಷ್ಟು ಚಂದ ಬಂದಾವೆ, ಎಷ್ಟು ಚಲೋ ಆಗ್ಯಾವೆ, ಹೊತ್ತಂಗಿಲ್ಲ ಏನಿಲ್ಲ, ಎಷ್ಟು ಅಂದರೆ ಎಷ್ಟು ಭಾರಿ ಅಗ್ದಿ ಕ್ರಂಚಿ ಆಗಿರ್ತಾವೆ. ನೀವು ಹಬ್ಬಕ್ಕೆ ಒಂದು ಸತಿ ಹಿಂಗೆ ಮಾಡಿ ನೋಡ್ರಿ ಫ್ರೆಂಡ್ಸ್, ಮನ್ಯಾಗ ಹೆಂಗೆ ಬಂದಾವಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ.